ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅರ್ಜುನ ಬಂದ. ಅರ್ಜುನ ಸೇವಂತಿ, ಅರ್ಜುನಂಗೆ ಏನಾಯ್ತು? ಓಹ್, ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ಅರ್ಜುನ್ ಅವರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸಾರಿ ಸಾರಿ, ನನಗೆ ಎಷ್ಟು ಮರು ಗೊತ್ತಾ, ಈಗ ನೀವು ಆರೋಪಿ ಅನ್ನೋದನ್ನ ಮರೆತು ಬಿಟ್ಟಿದ್ದೀನಿ ಕಟ್ಟ ಕಟ್ಟಲ್ಲಿ. ಸಾರಿ ಸಾರಿ ಸಾರಿ. ಅತ್ತೆ, ನೀವು ಅವ್ರ ಹತ್ರ ಹೋಗಿ ಮಾತಾಡೋ ಹಾಗಿಲ್ಲ. ಯಾಕೆ ಸೇವಂತಿ, ನನ್ನ ಮಗನ ಜೊತೆ ಮಾತಾಡೋದಕ್ಕೆ ನನ್ನ ಪರ್ಮಿಷನ್ ತಗೋಬೇಕಾ? ಅಲ್ಲ ನೋಡು, ಅವ್ನ ಮೈ ತುಂಬಾ ಗಾಯ ಆಗಿದೆ. ಇಲ್ಲ, ನೀವೇನು ಮುಚ್ಚಿಡ್ತಾ ಇದ್ದೀರಾ? ನಾನು ಅರ್ಜುನ್ ಹತ್ರ ಮಾತಾಡ್ತೀನಿ. ಅವನು ಹೇಳ್ತಿದ್ದಾನಲ್ಲ, ಕೂತ್ಕೋ. ಕೂತ್ಕೊಳ್ಳಿ. ಚಂದ್ರಕಾಂತಣ್ಣ, ನನ್ನ ಮಗನ್ಗೆ ಏನಾಯ್ತು? ಪೊಲೀಸ್ನವ್ರು ಹೊಡೆದ್ರ? ಕಲ್ಪನಾ, ನಿನ್ನ ಮಗನ ಮೈ ಮುಟ್ಟೋ ತಾಕತ್ತು ಅವರಿಗಿಲ್ಲ. ಮತ್ತೇನಾಯ್ತು ನನ್ನ ಮಗನ್ಗೆ? ಏನೂ ಆಗಿಲ್ಲ. ಜಡ್ಜ್ ಬರ್ತಿದ್ದಾರೆ, ನಡಿಯಮ್ಮ. ಅರ್ಜುನಂಗೆ ಏನಾಯ್ತು? ರೇ ಅರ್ಜುನ್, ಏನ್ರಿ ಇದು? ಒಂದ್ಸಾರಿ ಲಾಯರು, ಒಂದ್ಸಾರಿ ಅಕ್ಯೂಸ್ಡ್, ಏನ್ರಿ ಇದೆಲ್ಲ? ಏನ್ರಿ ಜೆ ಪಿ ಯುವರ್ ಆನರ್, ಅದು ಈಗ ನನಗೆ ಅದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕ್ರಿಮಿನಲ್ ಲಾಯರ್ ಆಗಿದ್ದವ್ರು ಈಗ ಅಕ್ಯೂಸ್ಡ್ ಆಗಿದ್ದಾರೆ. ಅರ್ಜುನ್ ಯುವರ್ ಆನರ್, ಉಳಿಪೆಟ್ಟು ಬಿದ್ದಾಗ್ಲೆ ಒಂದು ಕಲ್ಲು ಶಿಲೆ ಆಗೋದು. ಸೇವಂತಿ, ಪೂಜನ್ಗೆ ಹೇಳು, ಅರ್ಜುನ್ಗೆ ಏಟಾಗಿದೆಯಲ್ಲ, ಮೊದಲು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಅಯ್ಯೋ ಅತ್ತೆ, ಪ್ರೊಸೀಜರ್ ಅಂತ ಒಂದಿದೆಯಲ್ವಾ, ಮೊದಲು ಬೇಲ್ ಬಗ್ಗೆ ಮಾತಾಡ್ಬೇಕು, ಆಮೇಲೆ ಅದ್ರ ಬಗ್ಗೆ. ಸುಮ್ನಿರಿ. ಶುರು ಮಾಡಿ ಮಿಸ್ಟರ್ ಚಂದ್ರಕಾಂತ್. ಎಸ್ ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರರಾದ ಅರ್ಜುನ್ ಪ್ರತಾಪ್ ಸಿಂಹ ಅವರು ಈ ನಾಡಿನ ಎಮಿನೆಂಟ್ ಕ್ರಿಮಿನಲ್ ಲಾಯರ್. ಅಷ್ಟೇ ಅಲ್ಲ, ಬಡವರ ನ್ಯಾಯಕ್ಕಾಗಿ ಹೋರಾಡ್ತಿರುವಂತಹ ವ್ಯಕ್ತಿ. ಶೋಷಿತರು ವಂಚಿತರ ಹಕ್ಕುಗಳಿಗಾಗಿ ಹೋರಾಡ್ತಿರೋದು ಈ ಕೋರ್ಟಿಗೇನು ಹೊಸ್ತಲ್ಲ. ಚಂದ್ರಕಾಂತ್ ಅವರೇ, ಈಗ ಹೊಸ್ದಲ್ಲ ಅಂದ್ರೆ ಬಿಟ್ಬಿಡಿ, ಹೊಸ್ದೇ ಯಾವ್ದಿದೆ ಅದನ್ನ ಹೇಳಿ. ಸುಮ್ನೆ ಬಡವರು ನ್ಯಾಯ ವಂಚಿತರು ಅದು ಇದು ಅಂತ ಉದ್ದಕ್ಕೆ ಭಾಷಣ ಯಾಕೆ ಮಾಡ್ತೀರಿ? ಕೋರ್ಟ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ ನೀವು? ರೇ ಜೆ ಪಿ ಅವರೇ, ನೀವೇ ಬಂದು ಇಲ್ಲಿ ಕುತ್ಕೊಳ್ರಿ, ನಾನು ಮನೆಗೆ ಹೋಗ್ತೀನಿ. ಸಾರಿ 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 ಅವ್ರ, ಸಾರಿ. ಈಗ ಅರ್ಜುನ್ ಇನ್ವಾಲ್ ಆಗಿರೋದು ಅಟೆಂಪ್ಟ್ ಮರ್ಡರ್ ಅಂತ ಗಂಭೀರವಾದ ಕೇಸಲ್ಲಿ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನಮ್ಮ ಸೀನಿಯರ್ ಲಾಯರ್ ಚಂದ್ರಕಾಂತ್ ಅವರು ಉದ್ದುದ್ದಕ್ಕೆ ಪೀಠಕ್ಕೆ ಹಾಕ್ತಿದ್ದಾರೆ, ಅದಕ್ಕೆ ಹೇಳಿದೆ. ನನ್ನ ಮುಂದೆ ಕೇಸ್ ಫೈಲ್ ಇದೆ, ಅದನ್ನ ನೋಡ್ಕೊಂಡೇ ನಾನು ಬರೋದು. ಸಾರಿ ಸಾರಿ ಅವರನ್ನ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಯುವರ್ ಆನರ್. ಘಟನೆ ಬಗ್ಗೆ ನೇರವಾಗಿ ಹೇಳ್ಬಿಡ್ತೀನಿ. ಅರ್ಜುನ್ ಮತ್ತೆ ಪ್ರಿಯಾ ಇಬ್ಬರಿಗೂ ವಾಗ್ವಾದ ನಡೀತಿತ್ತು. ಪ್ರಿಯಾ ಪ್ರವೋಕ್ ಮಾಡ್ತಾಳೆ, ಪ್ರವೋಕ್ ಆದ ಅರ್ಜುನ್ ಪ್ರಿಯಾನ ತಳ್ತಾನೆ. ಅಲ್ಲಾಗಿದ್ದು ಇಷ್ಟೇ ಯುವರ್ ಆನರ್, ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಇಂದ ಆಗಿರುವಂತಹ ಒಂದು ಆಕ್ಸಿಡೆಂಟ್. ಅದರ ವಿಡಿಯೋ ಫುಟೇಜ್ ಅನ್ನ ತಮಗೆ ಕೊಟ್ಟಿದ್ದೀನಿ, ತಾವು ಅದನ್ನ ಪರಿಶೀಲಿಸಬೇಕು. ಯುವರ್ ಆನರ್, ಈ ಘಟನೆಯ ಹಿನ್ನೆಲೆಯನ್ನು ನಾನು ನಿಮ್ಗೆ ಹೇಳಲೇಬೇಕು. ಈ ಘಟನೆ ನಡೆದ ದಿನ ಸೇವಂತಿ ಮತ್ತೆ ಅರ್ಜುನ್ ರವರ ವೆಡ್ಡಿಂಗ್ ಆನಿವರ್ಸರಿ. ಮನೆಯವರೆಲ್ಲ ಸೇರಿ ವಿಜೃಂಭಣೆಯಿಂದ ವೆಡ್ಡಿಂಗ್ ಆನಿವರ್ಸರಿನ ಆಚರಿಸ್ತಿದ್ದಾರೆ. ಆಗ ಒಂದರ ಮೇಲೊಂದು ಅವಘಡಗಳು ನಡೀತಾ ಹೋಗುತ್ತೆ. ಅದನ್ನೆಲ್ಲ ನೋಡಿದ ಆ ಮನೆಯವರ ಮನಸ್ಸಿಗೆ ಏನ್ ಅನ್ಸಿರ್ಬೇಡ ಹೇಳಿ. ಅಯ್ಯೋ ಲಾಯರ್ ಸಾಹೇಬ್ರೆ, ನೀವ್ ಹೇಳಿ. ನಿಮಗೆ ಹೇಳೋದಕ್ಕಂದ್ರೆ ಜಡ್ಜ್ ಅವರು ಟೈಮ್ ಕೊಟ್ಟಿದ್ದಾರೆ, ಅವ್ರೇನ್ ಹೇಳ್ತಾರೆ? ಮಿಸ್ಟರ್ ಜೆ ಪಿ, ನನಗೆ ಏನ್ ಹೇಳಬೇಕು ಯಾವಾಗ ಅನ್ನೋದು ಚೆನ್ನಾಗಿ ಗೊತ್ತು. ಯುವರ್ ಆನರ್, ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಇವ್ರ ಮಧ್ಯದಲ್ಲಿ ಈ ತರ ಬಂದು ಡಿಸ್ಟರ್ಬ್ ಮಾಡ್ತಿದ್ರೆ ನನ್ನ ಫ್ಲೋ ಕಟ್ ಆಗುತ್ತೆ. ಮಿಸ್ಟರ್ ಜೆ ಪಿ, ಸಾರಿ ಸಾರಿ ಯುವರ್ ಆನರ್.
ನೀವು ಮುಂದುವರಿಸಿ ಚಂದ್ರಕಾಂತ್. ಥ್ಯಾಂಕ್ ಯು ಯುವರ್ ಆನರ್. ಆ ಮನೆಯವರಿಗೆಲ್ಲ ಏನು ಅನಿಸಿರ್ಬೇಡ, ಸೇವಂತಿ ಕಾಲ್ಗುಣನೇ ಇದಕ್ಕೆ ಕಾರಣ. ಇದರಿಂದ ಅರ್ಜುನ್ಗೆ ತೊಂದರೆ ಆಗ್ತಿದೆ ಅಂತ ಅವ್ರು ಅನ್ಕೊಂಡಿರ್ಬೋದಲ್ವಾ? ಆದರೆ ಇದಕ್ಕೆಲ್ಲ ವಿಧಿಯಾಟ ಕಾರಣ ಅಲ್ಲ, ಆ ಮನೆಯ ಹೆಣ್ಣು ಮಗಳೊಬ್ಬಳೇ ಕಾರಣ ಅನ್ನೋದು ನಿಮಗೆ ಗೊತ್ತಾಗಿದ್ದರೆ ನೀವು ಹೇಗ್ ರಿಯಾಕ್ಟ್ ಮಾಡ್ತಿದ್ರಿ ಯುವರ್ ಆನರ್? ಆಬ್ಜೆಕ್ಟ್ ಯುವರ್ ಆನರ್. ಒಬ್ಬ ಹೆಣ್ಣು ಮಗಳನ್ನ ಆಶ್ರಮದಿಂದ ಕರ್ಕೊಂಬಂದು ಮನೆ ಮಗಳ ತರ ಅವಳನ್ನ ಸಾಕಿ ಸಲಹಿ ಆಲ್ಮೋಸ್ಟ್ ಮನೆ ಮಗಳೇ ಅನ್ನೋ ತರ ನೋಡ್ಕೊಂಡಿರುವಾಗ ಆ ಮನೆ ಮಗಳು ಆ ಮನೆಯ ಹಿರಿಯ ಸೊಸೆನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾಳೆ ಅಂದ್ರೆ ಮನೆಯವರ ಪರಿಸ್ಥಿತಿ ಹೇಗಾಗಿರ್ಬೇಡ ಯುವರ್ ಆನರ್? ಅವಳ ಗಂಡನ ಪರಿಸ್ಥಿತಿ ಹೇಗಾಗಿರ್ಬೇಡ ನೀವೇ ಹೇಳಿ ಯುವರ್ ಆನರ್. ನಾನು ಹೇಳ್ತಿರೋ ಆ ಮನೆ ಮಗಳು ಬೇರೆ ಯಾರೂ ಅಲ್ಲ, ಪ್ರಿಯಾ. ಅವಳು ಕೊಲೆ ಸಂಚು ಮಾಡುವಾಗ ಸಿಕ್ಕಾಕೊಂಡಿದ್ದಾಳೆ, ಆದ್ರೆ ಅದನ್ನ ಒಪ್ತೆ ವಾದ ಮಾಡ್ತಾಳೆ, ಜೊತೆಗೆ ಅರ್ಜುನ್ನ ಹಂಸಿದಾಳೆ, ಅಂದ್ರೆ ಅರ್ಜುನ್ನ ಪ್ರವೋಕ್ ಮಾಡಿದಾಳೆ. ಅಂತ ಸಮಯದಲ್ಲಿ ಯಾರೇ ಆದ್ರೂ ಸಹ ತನ್ನ ತಾಳ್ಮೆನ ಕಳ್ಕೊತಾರೆ. ಇಲ್ಲಾಗಿದ್ದು ಅದೇ, ಅರ್ಜುನ್ ತನ್ನ ತಾಳ್ಮೆನ ಕಳ್ಕೊಂಡ್ಬಿಟ್ರು, ಪ್ರಿಯನ್ನ ತಳ್ಳಿದ್ದಾರೆ. ಇದು ಬರೀ ಆಕ್ಸಿಡೆಂಟ್ ಅಷ್ಟೇ, ಇದರಲ್ಲಿ ಅರ್ಜುನ್ಗೆ ಯಾವುದೇ ಮೋಟಿವ್ ಇರ್ಲಿಲ್ಲ, ಕೊಲೆ ಮಾಡ್ಬೇಕು ಅನ್ನೋ ಮೋಟಿವ್ ಇರ್ಲೇ ಇಲ್ಲ. ಒಬ್ಬ ಮನುಷ್ಯ ತನ್ನ ಮೇಲೆ ನಿಯಂತ್ರಣ ಕಳ್ಕೊಂಡು ಕೊಲೆ ಮಾಡಿದಾನೆ ಅಂದ್ರೆ ಅದು ಅಕ್ಸೆಪ್ಟಬಲ್ ಆರ್ಗ್ಯುಮೆಂಟ್ಸ್ ಅಲ್ಲ ಮಿಸ್ಟರ್ ಡಿಫೆನ್ಸ್ ಲಾಯರ್. ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ, ಅದರಿಂದ ಆಗಿರೋ ಅನಾಹುತ ಮೆಡಿಕಲ್ ಗ್ರೌಂಡ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಕ್ರೈಮ್ ಈಸ್ ಕ್ರೈಮ್. ಯುವರ್ ಆನರ್, ಅದಾದ ನಂತರ ಘಟನಾವಳಿಗಳನ್ನ ವಿವರಿಸ್ತಾ ಹೋಗ್ತೀನಿ. ಇವರಿಬ್ಬರ ವಾಗ್ವಾದ ನಡೀತಿದ್ದಾಗ ಈ ಜೆಪಿ ಸಾಹೇಬ್ರು ತಮ್ಮ ಫೋನಿಂದ ವಿಡಿಯೋ ಶೂಟ್ ಮಾಡ್ತಿದ್ರು, ಅದೇ ವಿಡಿಯೋನ ತಮಗೆ ಸಬ್ಮಿಟ್ ಮಾಡಿದ್ದಾರೆ. ಯುವರ್ ಆನರ್, ಇಬ್ರು ಮಾತಾಡ್ತಿದ್ದಾಗ ಯಾರಾದ್ರೂ ಹೋಗಿ ವಿಡಿಯೋ ಶೂಟ್ ಮಾಡ್ತಾರಾ? ಮಾಡೋ ಕಾರಣ ಏನು ಅಂದ್ರೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಜೆಪಿ ಸಾಹೇಬ್ರಿಗೆ ಗೊತ್ತಿತ್ತು ಅಂತಾನೆ ಅರ್ಥ. ಐ ಆಬ್ಜೆಕ್ಟ್ ಯುವರ್ ಆನರ್. ಐ ಆಬ್ಜೆಕ್ಟ್. ಓವರ್ ರೂಲ್ಡ್. ನೀವು ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ಸಂಶಯದ ಸರಪಳಿ ಅಲ್ಲಿಗೆ ನಿಲ್ಲೋದಿಲ್ಲ ಯುವರ್ ಆನರ್. ನಂತರ ಜೆಪಿ ಅವರೇ ಅಲ್ಲಿಗೆ ಪೊಲೀಸ್ ಆಫೀಸರ್ನ ಕರೆಸ್ತಾರೆ. ಚಂದ್ರಕಾಂತ್ ಅವರೇ, ಇದು ತಪ್ಪ ತಪ್ಪ ಯುವರ್ ಆನರ್. ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಪೊಲೀಸ್ ಅಧಿಕಾರಿಯನ್ನ ಆ ಸ್ಥಳಕ್ಕೆ ಕರೆಸಿದ್ದು ತಪ್ಪ. ಹೇಳಿ ಯುವರ್ ಆನರ್. ಜೆಪಿ ಅವರೇ, ಅದು ತಪ್ಪಲ್ಲ, ನೀವು ಮಾಡಿದ ಕೆಲಸ ಸರಿಯಾಗೇ ಇದೆ. ಯುವರ್ ಆನರ್, ಜೆಪಿ ಅವರು ಪ್ರಿಯಾನ ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಆ ಹಾಸ್ಪಿಟ್ಲು ಘಟನೆ ನಡೆದ ಸ್ಥಳದಿಂದ 8 ಕಿಲೋಮೀಟರ್ ದೂರದಲ್ಲಿತ್ತು. ಜೆಪಿ ಅವರು ಹೇಳ್ತಾ ಇದ್ದಾರೆ ಪ್ರಿಯಾ ಕಂಡೀಷನ್ ಸೀರಿಯಸ್ ಅಂತ. ಆ 8 ಕಿಲೋಮೀಟರ್ ಮಧ್ಯದಲ್ಲಿ 6 ದೊಡ್ಡ ಹಾಸ್ಪಿಟಲ್ಗಳಿದೆ. ಪ್ರಿಯಾ ಕಂಡೀಷನ್ ನಿಜವಾಗ್ಲೂ ಸೀರಿಯಸ್ ಆಗಿದ್ರೆ ಪಕ್ಕದಲ್ಲಿರೋ ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸ್ಬೋದಿತ್ತಲ್ಲ. ಅವ್ರು ಯಾಕೆ ತಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿದ್ರು? ಏನ್ ಮಾತಾಡ್ತೀರಿ ನೀವು?